2024 ವರ್ಷವನ್ನ ಜಾಗತಿಕವಾಗಿ ನಿರ್ಣಾಯಕ ಚುನಾವಣೆಗಳ ವರ್ಷ ಅಂತ ಗುರುತಿಸಲಾಗಿದೆ. ಜಗತ್ತಿನಾದ್ಯಂತ ಸುಮಾರು 64 ಪ್ರಜಾಪ್ರಭುತ್ವ ದೇಶಗಳು ಗಮನಾರ್ಹವಾಗಿ ವಿಶ್ವದ ಒಟ್ಟು ಜನಸಂಖ್ಯೆಯ ಸುಮಾರು 49% ಜನಸಂಖ್ಯೆಯನ್ನ ಪ್ರತಿನಿಧಿಸ್ತವೆ. ಸದ್ಯ ಈ ಎಲ್ಲಾ ರಾಷ್ಟ್ರಗಳು ಚುನಾವಣೆಯ ಹೊಸ್ತಿಲಿನಲ್ಲಿದ್ದಾವೆ. ಅವುಗಳ ಫಲಿತಾಂಶಗಳು ಭವಿಷ್ಯದ ಜಾಗತಿಕ ಕ್ರಮ ಮತ್ತು ನಿರ್ಧಾರಗಳ ಮೇಲೆ ಪರಿಣಾಮ ಬೀರುತ್ತೆ. ಚುನಾವಣೆಗೆ ಸಿದ್ಧ ಆಗಿರೋ ಬಹುತೇಕ ದೇಶಗಳ ನಾಗರಿಕರು ಬದಲಾವಣೆಗೆ ಕರೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರೋರು ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸ್ತಾ ಇರೋ ಶಕ್ತಿಗಳನ್ನ ಕೆಳಗಿಳಿಸೋದಕ್ಕೆ ಕರೆ ಕೊಡ್ತಾ ಇದ್ದಾರೆ. ಭಾರತದ ರಾಜಕೀಯದಲ್ಲೂ 2024 ಅದರಲ್ಲೂ ಜೂನ್ ಮೊದಲ ವಾರ ನಿರ್ಣಾಯಕ ವಾರ ಆಗಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟದ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಹೋರಾಟ ನಡೀತಾ ಇದೆ. ಮೋದಿ ನೇತೃತ್ವದ ಬಿಜೆಪಿ 3ನೇ ಅವಧಿಗೆ ಅಧಿಕಾರ ಹಿಡಿಯೋದಕ್ಕೆ ಹಪಹಪಿಸ್ತಾ ಇದ್ದಾರೆ. ಬಿಜೆಪಿಯನ್ನ ಮಣಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನ ಉಳಿಸ್ತೇವೆ ಅಂತ ಇಂಡಿಯಾ ಕೂಟ ಹೇಳ್ತಾ ಇದೆ. ಮತದಾನದ ಸಮಯದಲ್ಲಿ ನಡೀತಾ ಇರೋ ವಿಶ್ಲೇಷಣೆಗಳಲ್ಲಿ ಕೆಲವು ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚಿಸುತ್ತೆ ಅಂತ ಹೇಳ್ತಾ ಇದ್ರೆ, ಮತ್ತು ಇನ್ನೂ ಕೆಲ ವಿಶ್ಲೇಷಣೆಗಳು ಬಿಜೆಪಿ 2019 ಈ ಬಾರಿ ಕೆಲ ಸ್ಥಾನಗಳನ್ನ ಕಳೆದುಕೊಂಡ್ರು ಮತ್ತೆ ಮೋದಿ ಪ್ರಧಾನಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ತಾ ಇದ್ದಾವೆ. ಎನ್ಡಿಎ ಗೆಲ್ಲೋ ಸಾಧ್ಯತೆಗಳಿದಾವೆ ಅನ್ನೋದ್ರ ಹೊರತಾಗಿಯೂ ಕಳೆದ 10 ವರ್ಷಗಳಲ್ಲಿ ಭಾರತದ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಿದ ಮೋದಿ ಮತ್ತು ಅಮಿತ್ ಶಾ ಜನಪ್ರಿಯತೆ ಕ್ಷೀಣಿಸ್ತಾ ಇದೆ. ನಿರಂತರ ಬೆಲೆ ಏರಿಕೆ, ನಿರುದ್ಯೋಗ ಹೆಚ್ಚಳ, ಸರ್ಕಾರಿ ಸ್ವತ್ತುಗಳ ಖಾಸಗೀಕರಣ, ವೇತನದಲ್ಲಿ ನಿಶ್ಚಲತೆ, ಸಂಪತ್ತು ಮತ್ತು ಆದಾಯ ಅಸಮಾನತೆ, ಮನರೇಗಾ ರೀತಿಯ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕಡಿಮೆ ಆಗ್ತಾ ಇರೋ ಆರ್ಥಿಕ ಹಂಚಿಕೆ ಹಾಗೂ ಮಹಿಳೆಯರು ಮತ್ತು ಮಕ್ಕಳಿಗಾಗಿನ ಪೌಷ್ಟಿಕ ಕಾರ್ಯಕ್ರಮಗಳ ಕಳಪೆ ಪ್ರದರ್ಶನನು ಜನರಲ್ಲಿ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಆಳವಾದ ಪರಿಣಾಮ ಬೀರಿದವೆ. ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಯ ವೈಫಲ್ಯನು ದೇಶದಲ್ಲಿ ಅಸಮಾಧಾನನ ಸೃಷ್ಟಿ ಮಾಡಿದೆ. ಈ ಭಯದಲ್ಲಿಯೇ ಪ್ರಧಾನಿ ಮೋದಿ ಅವರ ಭಾಷಣಗಳ ವರಸೆ ಬದಲಾಗಿದೆ. ಅವರ ಭಾಷಣಗಳ ಸೂಕ್ಷ್ಮ ಅವಲೋಕನ ಕೋಮುವಾದಿ ಅಜೆಂಡಾವನ್ನೇ ಬಿಜೆಪಿ ಮತ್ತೆ ಮುನ್ನೆಲೆ ತಂದಿದೆ ಅನ್ನೋದು ಸ್ಪಷ್ಟ ಆಗಿ ತೋರಿಸ್ತಾ ಇದೆ. ಕೋಮುವಾದಿ ಅಜೆಂಡಾದ ಹೊರತಾಗಿಯೂ ಕಳೆದ 10 ವರ್ಷಗಳಲ್ಲಿ ಸರ್ಕಾರ ತನ್ನ ಆರ್ಥಿಕ ಆಡಳಿತದ ದಾಖಲೆಯನ್ನ ತೋರಿಸೋದಕ್ಕೆ ಕೊಂಚವೂ ಪ್ರಯತ್ನ ಪಡ್ತಾ ಇಲ್ಲ. ಇದು ಮೋದಿ ಆಡಳಿತದಲ್ಲಿ ಯಾವುದೇ ದಾಖಲೆಗಳಿಲ್ಲ ಅನ್ನೋದು ಸ್ಪಷ್ಟಪಡಿಸುತ್ತೆ. ಆದಾಗ್ಯೂ ಬಿಜೆಪಿ ಒಂದು ಪಕ್ಷವಾಗಿ ಉತ್ತರ ಭಾರತದಾದ್ಯಂತ ತನ್ನ ನೆಲೆಯನ್ನ ಗಟ್ಟಿ ಮಾಡ್ಕೊಳ್ತಾನೆ, ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ನೆಲೆ ಕಾಣೋದಕ್ಕೆ ಯತ್ನಿಸ್ತಾ ಇದೆ. ಆದರೆ 2014 ಮತ್ತು 2019 ಕಾರ್ಯಕ್ಷಮತೆಗೆ ಹೋಲಿಕೆ ಮಾಡಿದ್ರೆ 2024 ಬಿಜೆಪಿಯ ಮತಗಳ ಪಾಲು ಕಡಿಮೆ ಆಗಬಹುದು. ಜೂನ್ 4 ಹೊರಬರೋ ಫಲಿತಾಂಶ ಮೋದಿ ವಿರುದ್ಧ ಮತದಾರರಲ್ಲಿ ಬೆಳೀತಾ ಇರೋ ಅಸಮಾಧಾನ ಮತ್ತು ನಿರಾಶೆಯನ್ನ ಸೂಚಿಸಲಿದೆ. ಐತಿಹಾಸಿಕವಾಗಿಯೂ ಸಹ ಸ್ವಾತಂತ್ರ್ಯ ನಂತರದ ಭಾರತೀಯ ರಾಜಕೀಯದಲ್ಲಿ ಯಾವುದೇ ಪ್ರಬಲ ರಾಷ್ಟ್ರೀಯ ನಾಯಕ ಅವರ 3ನೇ ಅವಧಿಯಲ್ಲಿ ಸಂಪೂರ್ಣ ದುರ್ಬಲವಾಗಿದ್ದಾರೆ. ಇದು 1960ರ ದಶಕದಲ್ಲಿ ಜವಾಹರಲಾಲ್ ನೆಹರು, ನಂತರ 1980ರ ದಶಕದಲ್ಲಿ ಇಂದಿರಾ ಗಾಂಧಿಯವರ ವಿಚಾರದಲ್ಲಿ ಇದು ಸ್ಪಷ್ಟ ಆಗಿದೆ. ಈಗ 2024 ಮೋದಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅವರ ವಿಷಯದಲ್ಲಿಯೂ ಇದು ನಿಜ ಆಗಬಹುದು. ಈಗಾಗಲೇ ಹಲವರು ಮೋದಿ ಈ ಬಾರಿ ಅಧಿಕಾರ ಪಡೆದ್ರೆ ಅವರು ದುರ್ಬಲ ಪ್ರಧಾನಿ ಆಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಅವರನ್ನ ಬಿಜೆಪಿಯ ಮುಂದಿನ ರಾಷ್ಟ್ರೀಯ ಮುಖ ಅಂತ ಬಿಂಬಿಸೋ ಪ್ರಯತ್ನಗಳು ಕೂಡ ನಡೆದಿದ್ದಾವೆ. ಆದ್ರೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಯೋಗಿಯನ್ನ ಮುಂದೆ ತರೋದು ಇಷ್ಟನೇ ಇಲ್ಲ. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಯೋಗಿಯನ್ನ ಹೆಚ್ಚಾಗಿ ರಾಷ್ಟ್ರೀಯ ಮಟ್ಟದ ಪ್ರಚಾರಕ್ಕೆ ಕಳಿಸಿಲ್ಲ. ಅಮಿತ್ ಶಾ ಬಿಜೆಪಿ ರಾಷ್ಟ್ರ ನಾಯಕನಾಗಬೇಕೆಂಬ ಇರಾದೆ ಮೋದಿ ಮತ್ತು ಅಮಿತ್ ಶಾ ಇಬ್ಬರಲ್ಲಿಯೂ ಇದೆ. ಹೀಗಾಗಿ ಮೋದಿ ನಂತರದ ಬಿಜೆಪಿ ರಾಜಕೀಯ ಅಸ್ಪಷ್ಟ ಆಗಿದೆ. ಒಂದು ವೇಳೆ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಭವಿಷ್ಯದ ರಾಜಕೀಯ ಸನ್ನಿವೇಶಗಳು, ಅಂತಾರಾಷ್ಟ್ರೀಯ ದೃಷ್ಟಿಕೋನಗಳ ಕಾರಣದಿಂದ ಮೋದಿ ಎದುರು ಕೆಲವು ಗಂಭೀರ ಸವಾಲುಗಳಿದ್ದಾವೆ. ಭಾರತದ ಆರ್ಥಿಕತೆಯ ದರ ಬೆಳೀತಾ ಇರೋ ಸಮಯದಲ್ಲಿ ದೇಶದ 40% ಯುವಜನರು ನಿರುದ್ಯೋಗಿಗಳಾಗಿದ್ದಾರೆ. ನಿರುದ್ಯೋಗದ ದರ ಹೆಚ್ಚುತ್ತಾನೇ ಇದೆ. ದೇಶದಲ್ಲಿ ಆರ್ಥಿಕ ಅಸಮಾನತೆ ಹೆಚ್ಚುತ್ತಾ ಇದೆ. ಪೌಷ್ಟಿಕಾಂಶ ಕೊರತೆ ಮತ್ತು ಬೆಲೆ ಏರಿಕೆ ಸವಾಲಾಗಿನೇ ನಿಂತಿದೆ. ಮೋದಿ ಸರ್ಕಾರದ ಗೊಂದಲಮಯ ವಿದೇಶಾಂಗ ನೀತಿ, ಪೂರ್ವ ಪಶ್ಚಿಮ ಉತ್ತರ ಭಾಗದಲ್ಲಿ ಹೆಚ್ಚುತ್ತಾ ಇರೋ ಗಡಿ ಭದ್ರತಾ ಬಿಕ್ಕಟ್ಟು, ಬೆಳೀತಾ ಇರೋ ಸರ್ಕಾರಿ ಸಾಲದ ಸಮಸ್ಯೆ ಮತ್ತು
ಹೂಡಿಕೆ ವ್ಯವಹಾರದ ಸಮಸ್ಯೆಗಳನ್ನು ಮೋದಿ ಸರ್ಕಾರ ನಿರ್ವಹಣೆ ಮಾಡಲೇಬೇಕಾಗಿದೆ. ಆದರೆ ಈಗಿರುವ ಮೋದಿ ಕ್ಯಾಬಿನೆಟ್ ಮಂತ್ರಿಗಳ ತಂಡ, ವಿಶೇಷವಾಗಿ ಹಣಕಾಸು ಸಚಿವಾಲಯ, ಈ ಕೆಲವು ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೆ ಸಶಕ್ತ ಆಗಿಲ್ಲ. ತಳಮಟ್ಟದಲ್ಲಿ ಪ್ರಸ್ತುತ ಚುನಾವಣೆಯಲ್ಲಿಯೂ ಈ ಕೆಲವು ಸಮಸ್ಯೆಗಳನ್ನು ಮತದಾರರು ಅರ್ಥ ಮಾಡಿಕೊಳ್ತಾರೆ. ಆದಾಗ್ಯೂ ಅಸಮಾನತೆ, ನಿರುದ್ಯೋಗ ಮತ್ತು ಬೆಲೆ ಏರಿಕೆಯಂತಹ ಅನಾರೋಗ್ಯಕರ ಪರಿಸ್ಥಿತಿಯು ಹೆಚ್ಚಿನ ಜನರಲ್ಲಿ ಮೋದಿ ಸರ್ಕಾರದ ವೈಫಲ್ಯಗಳನ್ನು ಅರ್ಥೈಸ್ತಾ ಇದೆ. ಮೋದಿ ಸರ್ಕಾರವನ್ನು ಹಲವು ಜನರು ದೂಷಣೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಇತರ ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಮಿತ್ರ ಪಕ್ಷಗಳೊಂದಿಗೆ ಮೈತ್ರಿಯನ್ನ ಗಟ್ಟಿಗೊಳಿಸ್ತಾ ಇದೆ. ಆದರೆ ಅವರ ಮಿತ್ರ ಪಕ್ಷಗಳು ಕೂಡ ಸ್ಥಳೀಯವಾಗಿ ವಿರೋಧವನ್ನ ಎದುರಿಸ್ತಾ ಇದ್ದಾವೆ. ಇದೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಬಲ ನಾಯಕನಾಗಿ ದೇಶದಲ್ಲಿ ಗುರುತಿಸಿಕೊಂಡಿದ್ದಾರೆ. ಒಂದು ವರ್ಷದಿಂದ ಈಚೆಗೆ ದೇಶದಲ್ಲಿ ರಾಹುಲ್ ವರ್ಚಸ್ಸು ಜನರಲ್ಲಿ ಅವರ ಬಗೆಗಿದ್ದ ಪಪ್ಪು ಎಂಬ ಭಾವನೆಯನ್ನು ತೊಡೆದುಹಾಕಿದೆ. 2014 ಮತ್ತು 2019 ರಾಹುಲ್ ವಿರುದ್ಧ ಬಿಜೆಪಿ ಹೆಣ್ಣದ ತಂತ್ರ ಈ ಬಾರಿ ಫಲಿಸಿಲ್ಲ. ಅವರ ಇಮೇಜ್ ಪ್ರಬಲವಾಗಿನೇ ಇದೆ. ರಾಹುಲ್ ಅವರನ್ನು ಮೋದಿಗೆ ಸರಿಸಾಟಿಯಾಗಿ ನೋಡಲಾಗ್ತಾ ಇದೆ. ಆದರೆ ಚುನಾವಣೆಯಲ್ಲಿ ರಾಹುಲ್ ಅವರನ್ನು ಕಾಂಗ್ರೆಸ್ನ ಮುಖ್ಯ ಮುಖ ಅಂತ ಹೇಳೋದು ಅಥವಾ ಗ್ರಹಿಸೋದಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಇಂಡಿಯಾ ಮೈತ್ರಿಕೂಟದಲ್ಲಿ ಬಹುಮತ ಸಾಧಿಸಿದ್ರೆ ಸರ್ಕಾರದ ನೇತೃತ್ವವನ್ನು ವಹಿಸೋರು ಯಾರು ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. ಆದಾಗ್ಯೂ ಇತ್ತೀಚಿನ ವರ್ಷಗಳಲ್ಲಿ ನಡೆದ ಸಿಎಎ, ಎನ್ಆರ್ಸಿ ವಿರೋಧಿ ಹೋರಾಟ, ರೈತರ ಆಂದೋಲನ ಮತ್ತು ಬಿಜೆಪಿ ಸೈದ್ಧಾಂತಿಕ ನೀತಿಗಳ ವಿರುದ್ಧದ ಪ್ರಮುಖ ಹೋರಾಟಗಳು ರಾಜಕೀಯದ ಮೇಲೆ ಪರಿಣಾಮ ಬೀರಿದಾವೆ. ಇದು ಇಂಡಿಯಾ ಕೂಟದ ಶಕ್ತಿ ಹೆಚ್ಚಾಗುವುದಕ್ಕೆ ನೆರವಾಗಿದೆ. ಈ ಹೋರಾಟಗಳು ಮುಂದಿನ ಸರ್ಕಾರವು ಕ್ರೋನಿ ಬಂಡವಾಳ ಶಾಹಿಗಳಿಂದ ದೂರ ಉಳಿಬೇಕು, ಜನರ ಪ್ರಗತಿ, ಯೋಗಕ್ಷೇಮ ಮತ್ತು ಅಭಿವೃದ್ಧಿಗೆ ಒತ್ತು ಕೊಡಬೇಕು, ಸೂಕ್ಷ್ಮ ಮತ್ತು ಸಮಗ್ರವಾದ ಬದಲಾವಣೆಗೆ ಅವಕಾಶ ನೀಡಬೇಕು ಅನ್ನೋದನ್ನು ಇದು ಒತ್ತಿ ಹೇಳಿವೆ. ಇದರ ಆಧಾರದ ಮೇಲೇ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ 5 ಜನಪರವಾದ ಗ್ಯಾರಂಟಿಗಳನ್ನು ನೀಡಿದೆ. ಒಟ್ಟಿನಲ್ಲಿ ಮೋದಿ ಜನಪ್ರಿಯತೆ ಕುಸಿತ, ಮೂಲಭೂತ ಸಮಸ್ಯೆಗಳ ಸವಾಲುಗಳಿಂದ ಮೋದಿ ನೇತೃತ್ವದ ಎನ್ಡಿಎ ಸೋಲು ಖಚಿತ ಅನ್ನೋದು ಸ್ಪಷ್ಟ ಆಗಿದೆ. ಆದಾಗ್ಯೂ ಕೆಲವು ರಾಜಕೀಯ ವಿಶ್ಲೇಷಕರು ಮೋದಿ ಮತ್ತೆ ಪ್ರಧಾನಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಇನ್ನು 2 ದಿನಗಳಲ್ಲಿ ಫಲಿತಾಂಶ ಹೊರಬೀಳಲಿದೆ. ಒಂದು ವೇಳೆ ಮೋದಿ ಆಡಳಿತ ಮತ್ತೆ ರಚನೆಯಾದರೆ ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿರೋ ಎಎಪಿ ನಾಯಕ ಕೇಜ್ರಿವಾಲ್ ಸೇರಿದಂತೆ ಹಲವು ನಾಯಕರ ಮುಂದಿನ 5 ವರ್ಷಗಳ ರಾಜಕೀಯ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಇವೆಲ್ಲದರ ದೃಷ್ಟಿಕೋನವು ಮೋದಿ ಮತ್ತು ಅಮಿತ್ ಶಾ ಬ್ರ್ಯಾಂಡ್ ಹಿಮ್ಮೆಟ್ಟೋದಕ್ಕೆ ಅತಿ ಮುಖ್ಯವಾಗಲಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.